ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ರಾಜೀನಾಮೆ ಘೋಷಣೆ ಮಾಡಿದ್ದಾರೆ ಗೆಳೆಯರೇ. ಹೌದು, ಕರ್ನಾಟಕದ ಜನರು ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಲೇಬೇಕಾಗುತ್ತೆ, ಇಂಪಾರ್ಟೆಂಟ್ ಮಾಹಿತಿಗಳು. ಅದೇ ರೀತಿ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಮರೆಯದೆ ಒತ್ತಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈಗಲೇ ಶೇರ್ ಕೂಡ ಮಾಡಿ ಗೆಳೆಯರೇ. ವಿಡಿಯೋನ ಪೂರ್ತಿಯಾಗಿ ನೀವು ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನಿಮಗೇನಾದರೂ ಜ್ಯೋತಿಷ್ಯದ ಪರಿಹಾರಗಳಾಗಿರ್ಬೋದು ಅಥವಾ ಸಲಹೆಗಳು ಬೇಕಾಗಿದ್ದರೆ ಪಂಡಿತ್ ಸಮರ್ಥ ಗುರುಜಿಯವರಿಗೆ ನೀವು ಕರೆ ಮಾಡಿ ಮಾತನಾಡಬಹುದು. ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇದೆ. ಜ್ಯೋತಿಷದ ಪರಿಹಾರಗಳಿಗೆ, ಸಲಹೆಗಳಿಗೆ ನೀವು ಕರೆ ಮಾಡಬಹುದು ಗೆಳೆಯರು. ಇದೀಗ ತಾನೇ ಬಂದಿರೋ ಸುದ್ದಿ, ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು 26 ಜುಲೈ ಸೋಮವಾರ ಸಂಜೆ ರಾಜೀನಾಮೆ ನೀಡಲಿದ್ದಾರೆ ಎಂದು ಖುದ್ದು ಯಡಿಯೂರಪ್ಪ ಅವರೇ ಘೋಷಣೆ ಮಾಡಿದ್ದಾರೆ. 2 ವರ್ಷದ ಬಿಜೆಪಿ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಬಿಎಸ್ ಯಡಿಯೂರಪ್ಪ ಅವರು ಘೋಷಣೆ ಮಾಡಿದ್ದಾರೆ. ಹೌದು ಗೆಳೆಯರೇ, 2 ವರ್ಷದ ಸಾಧನಾ ಒಂದು ಕಾರ್ಯಕ್ರಮಕ್ಕೆ ಏನಿದೆ ನೋಡಿ ಬಿಜೆಪಿ ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮ ಮುಕ್ತಾಯವಾದ ಬಳಿಕ ಊಟದ ನಂತರ 26 ಜುಲೈ ಸೋಮವಾರ ಸಂಜೆ 6 ಗಂಟೆ ಒಳಗಾಗಿ ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡುವುದಾಗಿ ಪಕ್ಷದ ಕಾರ್ಯಕ್ರಮದಲ್ಲೇ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ರಾಜೀನಾಮೆ ನೀಡುವಾಗ ಭಾವುಕರಾಗಿದ್ದರು, ಅದೇ ರೀತಿ ದುಃಖಕರವಾಗಿಲ್ಲ ಅಂತಲೂ ಕೂಡ ಯಡಿಯೂರಪ್ಪ ಅವರು ಸ್ಪಷ್ಟವಾಗಿ ಹೇಳಿದರು. ಅದೇ ರೀತಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಯಡಿಯೂರಪ್ಪ ಅವರಿಗಾಗಲೇ ಘೋಷಣೆ ಮಾಡಿದ್ದಾರೆ. ಇದು ದುಃಖದಿಂದ ಅಲ್ಲ, ಸಂತೋಷದಿಂದ, ಖುಷಿಯಿಂದಲೇ ಇದು ರಾಜಭವನಕ್ಕೆ ತೆರಳಿ ರಾಜೀನಾಮೆ ಸಲ್ಲಿಸುತ್ತೇನೆ ಎಂಬುದಾಗಿ ತಮ್ಮ ರಾಜೀನಾಮೆಯನ್ನು ನೀಡುವುದಾಗಿ ಘೋಷಣೆ ಕೂಡ ಮಾಡಿದ್ದಾರೆ ಗೆಳೆಯರಿ. ಈಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಒಂದು ಆಡಳಿತ ಮುಗಿದಿದೆ ಗೆಳೆಯರಿ. ಆದರೆ ಬಿಜೆಪಿಯಲ್ಲಿ ಮತ್ತೆ 3 ವರ್ಷ ಯಾರು ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಎಂಬುದು ಈಗ ಕಾದು ನೋಡಬೇಕಾಗಿದೆ. ಮತ್ತು ಗೆಳೆಯರೇ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೂಡ ಒಂದು ಕಡೆಗೆ ಬರ್ತಾ ಇದೆ, ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರದ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೂಡ ಬರ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಹೈಕಮಾಂಡ್ ಇನ್ನೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಎಂಬುವ ಹೆಸರನ್ನ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ. ಹೌದು ಗೆಳೆಯರೇ, ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗ್ತಾರೆ, ತುಂಬಾ ಸಚಿವರ ಹೆಸರು ಕೂಡ ಈಗಾಗಲೇ ಬಂದಿದೆ ಗೆಳೆಯರೇ. ಆದರೆ ಹೈಕಮಾಂಡ್, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರಾಗಿರ್ಬೋದು, ಅದೇ ರೀತಿ ನಡ್ಡಾ ಅವರು ಯಾರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ ಗೆಳೆಯರು. ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ರಾಜೀನಾಮೆ ನೀಡಿರೋದು ಸರಿನಾ, ಎಸ್ ಆರ್ ನೋ ಅಂತ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೊರೋನಾ ಸಮಯದಲ್ಲಿ ಲಾಕ್ಡೌನ್ ಆದ ಬಳಿಕ, ಅದೇ ರೀತಿ ಹೇಳೋದಾದ್ರೆ ನೆರೆ ಪರಿಸ್ಥಿತಿ ಇದ್ದಾಗ, ಪ್ರವಾಹದ ಪರಿಸ್ಥಿತಿ ಇದ್ದಾಗ ತುಂಬಾನೇ ಕೆಲಸ ಕೂಡ ಮಾಡಿದ್ದಾರೆ. ಆದರೂ ಕೂಡ ವಯಸ್ಸಿನ ನೆಪ ಹೇಳಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಟ್ಟಿರೋದು ಸರಿನಾ, ಎಸ್ ಆರ್ ನೋ ಅಂತ ನಮಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕದ ಜನರಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಾನೂ ಕೂಡ ಹೇಳ್ಬೋದು. ಅದೇ ರೀತಿ ರಾಜೀನಾಮೆ ಈಗಾಗಲೇ ಹೈಕಮಾಂಡ್ನಿಂದಲೇ ಸಂದೇಶ ಬಂದಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಕೇಂದ್ರ ಸರ್ಕಾರದಿಂದಲೇ ರಾಜೀನಾಮೆ ನೀಡುವ ಒಂದು ಸಂದೇಶ ಕೂಡ ಬಂದಿದೆ ಅಂತ. ಈಗಾಗಲೇ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಈಗಾಗಲೇ ರಾಜೀನಾಮೆ ಕೂಡ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಗೆಳೆಯರು. ಇದೊಂದು ಇಂಪಾರ್ಟೆಂಟ್ ಮತ್ತು ಹೊಸ ಮಾಹಿತಿ. ಆದರೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಈಗ ತುಂಬಾ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಪ್ರವಾಹದ ಸಂತ್ರಸ್ತರಿಗೂ ಕೂಡ ಬಿಎಸ್ ಯಡಿಯೂರಪ್ಪ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ. ಸಂಕಷ್ಟಕ್ಕೆ ಒಳಗಾದ ಜನರಿಗೆ ಸೂಕ್ತ ಒಂದು ಪರಿಹಾರದ ಭರವಸೆ ನೀಡೋದರ ಮೂಲಕ ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳ್ಬೋದು. ಪ್ರವಾಹ ಪೀಡಿತ ಮನೆಗಳ ಶಾಶ್ವತವಾಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಒಂದು ವಿಶ್ವಾಸ ಕೂಡ ಜನರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಹೇಳೋದಾದ್ರೆ ಬೆಳಗಾವಿ ಜಿಲ್ಲೆಯ ಕಳೆದ 4-5 ದಿನಗಳಿಂದ ಉಂಟಾಗಿರುವ ಪ್ರವಾಹದ ಪರಿಸ್ಥಿತಿ ಕೂಡ ಯಡಿಯೂರಪ್ಪ ಅವರು ಭಾನುವಾರ ಅವಲೋಕನ ಮಾಡಿ ನಂತರ ಕೇಂದ್ರಗಳಿಗೆ ಮತ್ತು ಅದೇ ರೀತಿ ಅಧಿಕಾರಿಗಳಿಗೆ, ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಿ ಕೂಡಲೇ ಪರಿಹಾರ ಕೊಡುವಂತೆ ಈಗಾಗಲೇ ಸೂಚನೆ ಕೂಡ ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ. ಮತ್ತು ಅಧಿಕಾರಿಗಳು ಆ ಒಂದು ಕೆಲಸ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಗೆಳೆಯರೆ, ಕರ್ನಾಟಕದಲ್ಲಿ ಮಳೆ ಕಡಿಮೆ ಆಗಿದ್ರೂ ಕೂಡ ನೆರೆ ಪರಿಸ್ಥಿತಿ ಕಡಿಮೆ ಆಗಿಲ್ಲ. ಹೌದು, ಮಹಾರಾಷ್ಟ್ರದಿಂದ ಉತ್ತರ ಕರ್ನಾಟಕದ ಹಲವೆಡೆ ಮಹಾರಾಷ್ಟ್ರದ ರೀತಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಗೆಳೆಯರೆ. ನದಿಗಳ ನೀರಿನ ಮಟ್ಟ ಹೆಚ್ಚಳವಾಗಿರೋದು, ಡ್ಯಾಂಗಳಿಂದ ಹೆಚ್ಚಿನ ನೀರು ಬಿಟ್ಟಿರೋದು ಇದಕ್ಕೆ ಕಾರಣ ಅಂತಲೂ ಕೂಡ ಈಗಾಗಲೇ ಇಲ್ಲಿ ಹೇಳಲಾಗಿದೆ. ಫ್ರೆಂಡ್ಸ್, ಹವಾಮಾನ ಇಲಾಖೆ ಮತ್ತಷ್ಟು ಮಳೆ ಮುಂದಿನ ಬರುವ ದಿನಗಳಲ್ಲಿ ಬರಬಹುದು ಅಂತಾನೂ ಕೂಡ ಈಗಾಗಲೇ ಮುನ್ಸೂಚನೆ ಹೊರಡಿಸಿರೋದು ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ಇಲ್ಲಿ ಹೇಳ್ಬೋದು. ಮತ್ತು ಗೆಳೆಯರು, ಇನ್ನೊಂದು ಕಡೆಗೆ ಪ್ರವಾಹದಿಂದ ಇಲ್ಲಿವರೆಗೂ 5,000 ಜನರನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಹೌದು ಗೆಳೆಯರೆ, ಗೋಕಾಕ್ನಲ್ಲಿ NDRF ಕಾರ್ಯಾಚರಣೆ ಚುರುಕುಗೊಂಡಿರೋದ್ರಿಂದ ಮತ್ತೆ 7 ಜನರನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಹೆಲಿಕಾಪ್ಟರ್ ಮತ್ತು ಬೋಟ್ಗಳನ್ನು ಬಳಸೋದ್ರ ಮೂಲಕ ಜನರನ್ನ ರಕ್ಷಣೆ ಮಾಡಲಾಗಿದೆ ಎಂದು ಸರ್ಕಾರ ಕೂಡ ಹೇಳಿದೆ. ಮತ್ತು ಮನೆಗಳ ಹಾನಿಯಾಗಿದ್ದರೆ ಆ ಒಂದು ಮನೆಗಳ ಒಂದು ಪುನರ್ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಕೂಡ ಕರ್ನಾಟಕ ಸರ್ಕಾರ ಮಾಡಲು ಈಗ ಮುಂದಾಗಿದೆ. ಇದು ಒಂದು ಇಂಪಾರ್ಟೆಂಟ್ ಮತ್ತು ಹೊಸ ಮಾಹಿತಿ ಅಂತ ಇಲ್ಲಿ ಹೇಳ್ಬೋದು ಗೆಳೆಯರೆ. ಬನ್ನಿ ಈಗ ಮತ್ತೊಂದು ಟಾಪ್ ನ್ಯೂಸ್. ಅದೇ ರೀತಿ ಕರ್ನಾಟಕಕ್ಕೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂತಾನೂ ಕೂಡ ನೋಡ್ತಾ ಹೋಗೋಣ. ನಮ್ಮ ಕರ್ನಾಟಕದ ಸ್ಯಾಂಡಲ್ವುಡ್ ಹಿರಿಯ ನಟಿ ಅಭಿನಯ ಶಾರದೆ ಜಯಂತಿ ಅವರು ಇನ್ನಿಲ್ಲ. ಹೌದು ಗೆಳೆಯರೇ, ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಸ್ಯಾಂಡಲ್ವುಡ್ ಹಿರಿಯ ನಟಿ ಅಭಿನಯ ಶಾರದೆ ಜಯಂತಿ ಅವರು ತಮ್ಮ 76ನೇ ವಯಸ್ಸಿಗೆ ಕೊನೆ ಉಸಿರು ಎಳೆದಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ. ಹೌದು ಫ್ರೆಂಡ್ಸ್, ಬೆಂಗಳೂರಿನ ತಮ್ಮ ನಿವಾಸದಲ್ಲೇ ಅವರು ನಿಧನರಾಗಿದ್ದಾರೆ. ಹೌದು ಗೆಳೆಯರೇ, ಜಯಂತಿ ಅವರು ಒಟ್ಟು ಬರೋಬ್ಬರಿ 6 ಭಾಷೆಗಳಲ್ಲಿ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೂ ಕೂಡ ಸುಮಾರು 45ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಗೆಳೆಯರೇ. ಆದರೆ 26 ಜುಲೈ ಸೋಮವಾರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅದೇ ರೀತಿ ಮನೆಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ. ಇದು ಕರ್ನಾಟಕಕ್ಕೆ ಮತ್ತೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು. ಹೀಗಾಗಿ ಇದೀಗ ಸ್ಯಾಂಡಲ್ವುಡ್ ಹಿರಿಯ ನಟಿ ಅಭಿನಯ ಶಾರದೆ ಜಯಂತಿ ಅವರು ಇದೀಗ ಕೇವಲ ನೆನಪು ಮಾತ್ರ ಅಂತ ಇಲ್ಲಿ ಹೇಳಲಾಗಿದೆ ಗೆಳೆಯರೆ. ಬನ್ನಿ ಅದೇ ರೀತಿ ಮತ್ತೊಂದು ಟಾಪ್ ನ್ಯೂಸ್ ಏನಂತನೂ ಕೂಡ ನೋಡೋಣ. ಇದೀಗ ಕಾಲೇಜುಗಳು ಪ್ರಾರಂಭ, ಆದರೆ ಲಸಿಕೆ ಇದ್ದರೆ ಮಾತ್ರ ವಿದ್ಯಾರ್ಥಿಗಳಿಗೆ ಎಂಟ್ರಿ, ಇಲ್ಲ ಅಂದರೆ ನೋ ಎಂಟ್ರಿ ಅಂತ ಇಲ್ಲಿ ಹೇಳ್ಬೋದು ಗೆಳೆಯರೆ. ಭೌತಿಕ ಜೊತೆಗೆ ಆನ್ಲೈನ್ ತರಗತಿಗಳು ಕೂಡ ಮುಂದುವರಿಕೆ ಆಗುತ್ತೆ. ಮಾರ್ಗಸೂಚಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಅಶ್ವಥ್ ನಾರಾಯಣ್ ಅವರು ಹೇಳಿದ್ದಾರೆ. ಕೊರೋನಾ 2ನೇ ಅಲೆ ತಹಬದಿಗೆ ಬಂದಿದೆ. ಹೌದು ಗೆಳೆಯರೆ, ಕೊರೋನಾ 2ನೇ ಅಲೆ ನಿಯಂತ್ರಣಕ್ಕೆ ಬಂದಿದೆ. ಜುಲೈ 26ರಿಂದ ಪದವಿ ಕಾಲೇಜುಗಳು ಭೌತಿಕವಾಗಿ ಪ್ರಾರಂಭವಾಗಲಿದ್ದಾವೆ. ಕಾಲೇಜುಗಳಲ್ಲಿ ಕೊರೋನಾ ಮಾರ್ಗಸೂಚಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲೇಬೇಕು. ಅದೇ ರೀತಿ ಬರೋಬ್ಬರಿ 4 ತಿಂಗಳ ನಂತರ ಎಲ್ಲ ಪದವಿ, ಸ್ನಾತಕೋತ್ತರ ಪದವಿ, ಇಂಜಿನಿಯರಿಂಗ್, ಡಿಪ್ಲೊಮಾ ಶಿಕ್ಷಣದ ಭೌತಿಕ ತರಗತಿಗಳು ಆರಂಭವಾಗುತ್ತಿರೋದ್ರಿಂದ ಎಲ್ಲ ಕಾಲೇಜು ಕೊಠಡಿಗಳನ್ನು ಸ್ಯಾನಿಟೈಸ್ ಮಾಡಬೇಕು. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಕೊರೋನಾ ನಿಯಮಗಳ ಪಾಲಿಸುವುದರ ಜೊತೆಗೆ ಕೊರೋನಾ ಲಸಿಕೆ 1 ಡೋಸ್ ಲಸಿಕೆ ಕಡ್ಡಾಯವಾಗಿ ಹಾಕಿಕೊಳ್ಳಲೇಬೇಕು. ವಿದ್ಯಾರ್ಥಿಗಳಿಗೆ ಹಾಜರಾತಿ ಕಡ್ಡಾಯವಿರೋದಿಲ್ಲ. ಲಸಿಕೆ ಪಡೆದ ವಿದ್ಯಾರ್ಥಿಗಳು ಮಾತ್ರ ಕಾಲೇಜ್ಗೆ ಬರಬೇಕು. ಲಸಿಕೆ ಪಡೆಯದವರು ಅಂದರೆ ಲಸಿಕೆ ಹಾಕಿಸಿಕೊಂಡಿಲ್ಲ ಅಂದರೆ ಅವರು ಕಾಲೇಜ್ಗೆ ಬರುವಂತಿಲ್ಲ ಎಂದು ಈಗಾಗಲೇ ಒಂದು ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ 74% ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡಲಾಗಿದ್ದು, ಶೀಘ್ರದಲ್ಲೇ ಉಳಿದ ವಿದ್ಯಾರ್ಥಿಗಳಿಗೂ ಕೂಡ ಲಸಿಕೆ ಹಾಕುವ ಗುರಿ ಸರ್ಕಾರ ಹೊಂದಿದೆ. ಮತ್ತು ಅದೇ ರೀತಿ ಶಾಲೆ ಆರಂಭದ ಬಗ್ಗೆಯೂ ಕೂಡ ಒಂದು ಮುಖ್ಯವಾದ ಮಾಹಿತಿ. ಈಗಾಗಲೇ ಕಾಲೇಜುಗಳು ಪ್ರಾರಂಭವಾಗಿದ್ದರಿಂದ ಶಾಲೆ ಕಾಲೇಜು ಪ್ರಾರಂಭಿಸುವ ಸಂಬಂಧ ಜುಲೈ 27ರಂದು ಸರ್ಕಾರ ವರದಿ ಪಡೆದು ಘೋಷಣೆ ಕೂಡ ಮಾಡಲಿದೆ ಅಂತ ಮಾಹಿತಿ ಬಂದಿದೆ ಗೆಳೆಯರೆ. ಬನ್ನಿ ಈಗ ಮತ್ತೊಂದು ಟಾಪ್ ನ್ಯೂಸ್ ಏನಂತಾನೂ ಕೂಡ ನೋಡೋಣ. ಇದೀಗ ಮೊಬೈಲ್ ಬಳಕೆ ಮಾಡುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ಕೊರೋನಾದಿಂದಾಗಿ ಎಲ್ಲವೂ ಕೂಡ ಆನ್ಲೈನ್ ಶುರುವಾಗಿದೆ. ಹೌದು, 10 ವರ್ಷದ ಕೆಳಗಿನ ಮಕ್ಕಳು ಕೂಡ ಮೊಬೈಲ್ ಫೋನ್ಗಳನ್ನು ಹೆಚ್ಚು ಬಳಕೆ ಮಾಡ್ತಾ ಇದ್ದಾರೆ ಎಂಬುದು ಅಧ್ಯಯನದಲ್ಲಿ ತಿಳಿದು ಬಂದಿದೆ. 10 ವರ್ಷದ ಕೆಳಗಿನ ಶೇಕಡ 37% ಮಕ್ಕಳಿಂದ ನಿಯಮ ಮೀರಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಬಳಕೆ ಮಾಡಲಾಗ್ತಾ ಇದೆ. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ನಡೆಸಿರುವ ಸಮೀಕ್ಷೆ ಪ್ರಕಾರ 37% ಮಕ್ಕಳು, 10 ವಯಸ್ಸಿಗಿಂತ ಕಡಿಮೆ ಮಕ್ಕಳು ಫೇಸ್ಬುಕ್ ಬಳಸುತ್ತಿದ್ದಾರೆ. 24% ಮಕ್ಕಳು ಇನ್ಸ್ಟಾಗ್ರಾಮ್ ಅಕೌಂಟ್ ಹೊಂದಿದ್ದಾರೆ ಎಂದು ಗೊತ್ತಾಗಿದೆ. ಇದು ನಿಯಮಗಳ ಒಂದು ವಿರುದ್ಧವಾಗಿದೆ, ನಿಯಮ ಮೀರಿದ್ದು ಎಂದು ಆಯೋಗ ಕಳವಳ ವ್ಯಕ್ತಪಡಿಸಿದೆ. ಏಕೆಂದರೆ ಕಾನೂನಿನ ಪ್ರಕಾರ ಫೇಸ್ಬುಕ್ ಮತ್ತು ಇತರೆ ಸಾಮಾಜಿಕ ಜಾಲತಾಣ ಬಳಸಲು ಕನಿಷ್ಠ 13 ವರ್ಷ ತುಂಬಿರಬೇಕು. ಆದರೆ ಇವರು ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕಿಡಿಕಾರಿದೆ. ಮತ್ತು ಗೆಳೆಯರಿ, ಇನ್ನೊಂದು ಕಡೆಗೆ ಪೆಟ್ರೋಲ್ ಮತ್ತು ಡೀಸೆಲ್ 6 ವರ್ಷದಲ್ಲಿ ಪೆಟ್ರೋಲ್ ಮೇಲೆ 88% ತೆರಿಗೆ ಹಾಕಿದರೆ ಡೀಸೆಲ್ ಮೇಲೆ 200% ತೆರಿಗೆ ಹಾಕಲಾಗಿದೆ ಕಳೆದ 6 ವರ್ಷದಲ್ಲಿ. ಹೌದು ಗೆಳೆಯರೇ, ಬರೋಬ್ಬರಿ 6 ವರ್ಷದಲ್ಲಿ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಕೇಂದ್ರ ಸರ್ಕಾರ 88% ಹೆಚ್ಚಳ ಮಾಡಿದರೆ ಡೀಸೆಲ್ ಮೇಲಿನ ಸುಂಕ ಬರೋಬ್ಬರಿ 209% ಹೆಚ್ಚಳ ಮಾಡಿರೋದ್ರಿಂದ ಈಗ ಹೇಳೋದಾದ್ರೆ ಬರೋಬ್ಬರಿ 2021 ಈಗಿನ ಪರಿಸ್ಥಿತಿಯಲ್ಲಿ ಜುಲೈ 1ಕ್ಕೆ ಪೆಟ್ರೋಲ್ ಮೇಲೆ ಪ್ರತಿ ಲೀಟರ್ಗೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳೋದು ಬರೋಬ್ಬರಿ 33 ರೂಪಾಯಿ. 1 ಲೀಟರ್ ಮೇಲೆ 33 ರೂಪಾಯಿ ಅಂದರೆ 32.90 ರೂಪಾಯಿ ಅಬಕಾರಿ ಸುಂಕ ಇದೆ. 2015ರಲ್ಲಿ ಜುಲೈ 1ರ ತನಕ ಇದು 17 ರೂಪಾಯಿ ಇತ್ತು. ಇದೇ ವೇಳೆ 2015 ಜುಲೈ 1ರ ತನಕ ಡೀಸೆಲ್ಗೆ 10 ರೂಪಾಯಿ ತೆರಿಗೆ ಇತ್ತು. ಆದರೆ ಇದೀಗ 2021 ಜುಲೈ 1ಕ್ಕೆ ಡೀಸೆಲ್ ಮೇಲೂ ಕೂಡ 32 ರೂಪಾಯಿ ತೆರಿಗೆ ಇದೆ. ಪೆಟ್ರೋಲ್ ಮೇಲೆ ಬರೋಬ್ಬರಿ 32.90 ತೆರಿಗೆ ಇದೆ. ಮತ್ತು ಗೆಳೆಯರೆ, ಕೇರಳದಲ್ಲಿ ಮತ್ತೊಂದು ಹೊಸ ನಿಯಮ ಅಂತ ಹೇಳ್ಬೋದು. ವರದಕ್ಷಿಣೆ ಇನ್ಮುಂದೆ ಯಾರೂ ಕೂಡ ಪಡೆಯುವಂತಿಲ್ಲ. ವರದಕ್ಷಿಣೆ ನಿಯಮವನ್ನು ರದ್ದು ಮಾಡಲಾಗಿದೆ. ಹೌದು, ಕೇರಳದಲ್ಲಿ ಎಲ್ಲ ನೌಕರರು ಕೂಡ ಇದನ್ನು ಘೋಷಣೆ ಮಾಡಬೇಕು. ಹಲವು ವರದಕ್ಷಿಣೆ ಕಿರುಕುಳ ಸಾವು ಪ್ರಕರಣ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರೋ ಕೇರಳ ಸರ್ಕಾರ ರಾಜ್ಯದಲ್ಲಿ ಎಲ್ಲ ಪುರುಷ ಸರ್ಕಾರಿ ನೌಕರರು ವಧುವಿನ ಕುಟುಂಬದಿಂದ ವರದಕ್ಷಿಣೆ ಪಡೆದಿಲ್ಲ, ಪಡೆಯುವುದು ಇಲ್ಲ ಎಂದು ಘೋಷಣಾ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಲೇಬೇಕು ಅಂತ ಕೇರಳ ಸರ್ಕಾರ ಹೇಳಿದೆ. ಈ ಮೂಲಕ ಕೇರಳದಲ್ಲಿ ವರದಕ್ಷಿಣೆ ನಿಯಮವನ್ನು ರದ್ದು ಮಾಡಲಾಗಿದೆ. ಯಾರು ಕೂಡ ವರದಕ್ಷಿಣೆ ಕೊಡಬಾರ್ದು, ತೆಗೆದುಕೊಳ್ಳಬಾರ್ದು ಅಂತ ಹೇಳಿದ್ದಾರೆ. ಇವತ್ತಿಗೆ ಇಷ್ಟಾಗಿತ್ತು ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಆಲ್ ಬಟನ್ ಕೂಡ ಒತ್ತಿ. ಅದೇ ರೀತಿ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ.